ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹಗಡೆ ಗ್ರಾಮದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿದ 610ನೇ ಯೋಗಿ ವೇಮನರ ಜಯಂತ್ಯುತ್ಸವ ಕಾರ್ಯಕ್ರಮ. ಇನ್ನು ಇದೇ ಸಂದರ್ಭದಲ್ಲಿ ಯೋಗಿ ವೇಮನರ ಉತ್ಸವ ಮೂರ್ತಿಯನ್ನು ದೊಡ್ಡ ಹಗಡೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ದೊಡ್ಡ ಹಗಡೆ ಗ್ರಾಮಸ್ಥರು ಯೋಗಿ ವೇಮನರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇಮನರಿಗೆ ನಮನ ಸಲ್ಲಿಸಲಾಯಿತು. ಜೊತೆಗೆ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ, ಪಂಚಾಯತ್ ಸದಸ್ಯ ಹರೀಶ್ ಗೌಡ, ಮುಖಂಡರಾದ ಸುರೇಶ್ ರೆಡ್ಡಿ, ಯಲ್ಲಾರೆಡ್ಡಿ, ಚೌಡರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಗೋಪಾಲರೆಡ್ಡಿ, ನಾರಾಯಣಪ್ಪ, ಅಪ್ಪಯ್ಯ ರೆಡ್ಡಿ, ಗುಳ್ಳಾರೆಡ್ಡಿ, ಕೃಷ್ಣಾರೆಡ್ಡಿ, ನಾರಾಯಣ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ನ್ಯೂಟನ್ ರೆಡ್ಡಿ, ಶಿವಶಂಕರ್ ರೆಡ್ಡಿ, ರಜಿತ್ ಗೌಡ, ದೊಡ್ಡ ಹಗಡೆ ಅಜಯ್, ಚಿನ್ನಸ್ವಾಮಿ ರೆಡ್ಡಿ ಮತ್ತು ದೊಡ್ಡ ಹಗಡೆ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು. ಕಪ್ಪುರಂಬು ನೊಕ್ಕ ಪೋಲಿಕನುಂಡು ಚೂಡ ಚೂಡರು ಚುಲು ಜಾಡವೇರು. ಉಪ್ಪು ಕಪ್ಪುರಂಬು ನೊಕ್ಕ ಪೋಲಿಕನುಂಡು ಚೂಡ ಚೂಡರು ಚುಲು ಜಾಡವೇರು. ಪುರುಷುಲಂದು ಪುಣ್ಯ ಪುರುಷುಲು ಬೇರಯ್ಯ ವಿಶ್ವದಾಭಿರಾಮ ವಿನುರವೇಮ. ಪುರುಷುಲಂದು ಪುಣ್ಯ ಪುರುಷುಲು ವೇರಯ ವಿಶ್ವದಾಭಿರಾಮ ವಿನುರವೇಮ. ವಿಶ್ವದಾಭಿರಾಮ ವಿನುರವೇಮ. ಶುದ್ಧಿಲೇನಿ ಆಚಾರ ಮದಿಯೇಲ ಬಂಧ ಶುದ್ಧಿಲೇನಿ ಪಾಕ ಮದಿಯೇಲ. ಆತ್ಮಶುದ್ಧಿಲೇನಿ ಆಚಾರ ಮದಿಯೇಲ ಬಂಧ ಶುದ್ಧಿಲೇನಿ ಪಾಕ ಮದಿಯೇಲ. ಶುದ್ಧಿಲೇನಿ ಶಿವ ಪೂಜನೇನರ ಚಿತ್ತ ಶುದ್ಧಿಲೇನಿ ಶಿವ ಪೂಜನೇನರ ವಿಶ್ವದಾಭಿರಾಮ ವಿನುರವೇಮ. ಬರಮುಗಾನು ಸಜ್ಜನುಂಡು ಪಲುಕು ಸಲ್ಲಗಾನು ಸಜ್ಜನುಂಡು ಪಲುಕು ಸಲ್ಲಗಾನು. ಕಂಚು ಮ್ರೋಗಿನಟ್ಲು ಕನಕಂಬು ಮ್ರೋಗುನ ಕಂಚು ಮ್ರೋಗಿನಟ್ಲು ಕನಕಂಬು ಮ್ರೋಗುನ ವಿಶ್ವದಾಭಿರಾಮ ವಿನುರವೇಮ. ವಿಶ್ವದಾಭಿರಾಮ ವಿನುರವೇಮ.
ತಂಗಿ ಗೋಪ. ದೊಡ್ಡಾಗರೆ ಗ್ರಾಮದಲ್ಲಿ ನಮ್ಮ ಎಲ್ಲ ಯುವ ಮಿತ್ರರುಗಳು ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಸಮಾನತೆಗಾಗಿ ಹೋರಾಡಿದಂಥ, ಸಮಾಜವನ್ನು ಕಟ್ಟಲಿಕ್ಕೆ ಹೋರಾಡಿದಂಥ ನಮ್ಮ ವೇಮನ ಜಯಂತಿಯನ್ನು, 610 ಜಯಂತಿಯನ್ನು ವರ್ಷವೂ ಕೂಡ ಮಾಡ್ತಾರೆ, ಹೋದ ವರ್ಷವೂ ಕೂಡ ಮಾಡಿದರು. ಅವರ ಜಯಂತಿಯನ್ನು ಇವತ್ತು ಗ್ರಾಮಸ್ಥರು ಪಲ್ಲಕ್ಕಿ ಉತ್ಸವ ಮಾಡೋದ್ರ ಮುಖಾಂತರ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಈ ಸಮಾಜವನ್ನು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಸೇರಿ ಮಾಡಿದಾಗ ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕರು ಪ್ರಯತ್ನ ಮಾಡ್ತಕ್ಕಂಥ ತುಂಬ ಸಂತೋಷ. ಇವತ್ತು 610 ವೇಮನ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಮ್ಮ ದೊಡ್ಡಾಗಡೆ ಗ್ರಾಮದಲ್ಲಿ ನಾವೆಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ವೇಮನ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಯುವಕರು ಎಲ್ಲರೂ ಸೇರಿ ಇವತ್ತು ಒಂದು ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದು 2ನೇ ವರ್ಷ ಮಾಡ್ತಾ ಇದ್ದೀವಿ ನಾವು. ಕಳೆದ ವರ್ಷ ಕೂಡ ಶಾಸಕರು ಬಂದಿದ್ದರು, ಇವತ್ತು ಬಂದಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ರಿಗೂ ನಾನು ಶಾಸಕರಿಗೆ ವಂದನೆ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಏನು ನಾವು ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿದ್ದೀವಿ, ಇವತ್ತು ನಾವು ವೇಮನ್ ಅವರ ಆದರ್ಶಗಳನ್ನು ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಪಾಲಿಸ್ತಾ ಮುಂದಿನ ದಿನಗಳಲ್ಲಿ ಆದರೂ ನಾವು ನಡೀಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವ ಪೀಳಿಗೆಗೆ ಹಾಗೂ ನಮಗೂ ಕೂಡ ನಾವು ಕೂಡ ಅದನ್ನು ಕಲಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಕೈಗೂಡಿಸ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಈ ಒಂದು ಆಚರಣೆಯ ಹಗಲಿರುಳು ಶ್ರಮಿಸಿದಂತ ನಮ್ಮೆಲ್ಲ ಗ್ರಾಮಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ. ದೊಡ್ಡಗಡೆ ಗ್ರಾಮದಲ್ಲಿ ವೇಮನ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಗ್ರಾಮದಲ್ಲಿ ಎಲ್ಲ ರೆಡ್ಡಿ ಕುಲ ಬಾಂಧವರು ಒಗ್ಗಟ್ಟಾಗಿ ಇವತ್ತು ವೇಮನ ಜಯಂತಿಯನ್ನು ಆಚರಿಸಿದ್ದೇವೆ. ಹಾಗೂ ನಮ್ಮ ಸುಪ್ಪಳ್ಳಿ ಗ್ರಾಮದಿಂದ ಎಲ್ಲ ನಮ್ಮ ಕುಲ ಬಾಂಧವರು ಸಹ ಆಗಮಿಸಿದ್ರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ತಿಳಿಸ್ತೀನಿ. ಹಾಗೂ ನಮ್ಮ ಗ್ರಾಮದಲ್ಲಿ ಎಲ್ಲ ರೆಡ್ಡಿ ಕುಟುಂಬದವರು ಒಗ್ಗಟ್ಟಿನಿಂದ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಗ್ರಾಮಸ್ಥರು ಸಹ ಭಾಗವಹಿಸಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸ್ತೀನಿ. ನಮ್ಮ ದೊಡ್ಡಾಡೆ ಗ್ರಾಮದಲ್ಲಿ ವೇಮನ ಜಯಂತಿ 610 ವರ್ಷದ ಹಮ್ಮಿಕೊಳ್ಳಲಾಗಿದೆ. ಇದು ಸಮಾಜದ ದೃಷ್ಟಿಯಿಂದ ಎಲ್ಲ ಸಮಾನತೆಯನ್ನು ಕಾಪಾಡಿಕೊಳ್ಬೇಕಾಗಿ ಕೇಳ್ಕೊತೇವೆ. ಹಾಗೂ ನಮ್ಮ ಸುಪ್ಪಳ್ಳಿ ಗ್ರಾಮದ ಸುಪ್ಪಳ್ಳಿ ಮತ್ತು ರೆಡ್ಡಿ ಜನ ದೊಡ್ಡಗಡೆ ಗ್ರಾಮದ ರೆಡ್ಡಿ ಜನ ಸಂಘದ ವತಿಯಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಆಗಮಿಸುತ್ತೆ ತುಂಬಿರುವುದಕ್ಕೆ ಸ್ವಾಗತಗಳು. ಅವರಿಗೂ ಸಹ ನಮ್ಮ ದೊಡ್ಡಗಡೆ ಗ್ರಾಮದ ರೆಡ್ಡಿ ಜನ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಇಂದು ದೊಡ್ಡಗಡೆಯಲ್ಲಿ ಹರೀಶ್ ಗೌಡ್ರ ಒಂದು ಸಮಕ್ಷಮದಲ್ಲಿ ವೇಮನ ಜಯಂತಿಯನ್ನು ಆಚರಿಸಲಾಗಿದ್ದು ಎಲ್ಲ ರೆಡ್ಡಿ ಜನಸಂಘ ಹಾಗೂ ಅದರ ಒಂದು ಅಂಗದ ಜನಸಮುದಾಯಕ್ಕೆ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ಜಯಂತಿ ಭಾಳ ವರ್ಷದಿಂದ ನಮ್ಮ ಊರಲ್ಲಿ ಚಿಕ್ಕದಾಗಿ ನಡೆದಿದ್ರು ಸಹ ಈ ಸಾರಿ ಭಾಳ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಇನ್ನೂ ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಈ ವೇಮನ ಜಯಂತಿಯನ್ನು ನಡೆಸ್ತಾ ಹೋಗ್ತೀವಿ. ಅದಕ್ಕೆ ಸಹಕಾರ ಎಲ್ಲ ಜನಸಂಘದ ಊರಿನ ಜನರದು ಇರಬೇಕಂತ ಕೋರ್ಕೊತಾ ಇದ್ದೀನಿ.